ಹೆಚ್ಚಾಯಿತು ಶಿವಮೊಗ್ಗ ಬಿಜೆಪಿ ಟಿಕೆಟ್ ಕುತೂಹಲ ಕೊನೆ ಕ್ಷಣದಲ್ಲಿ ಈಶ್ವರಪ್ಪಗೆ ಕೈ ಕೊಡುತ್ತಾ ಹೈಕಮಾಂಡ್ ಈಶ್ವರಪ್ಪ ಬದಲು ಟಿಕೆಟ್ ಕಿಟ್ಟಿಸ್ತಾರ ಧನಂಜಯ ಸರ್ಜಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹೊಸ ಚರ್ಚೆ ಅಲ್ಲದಿದ್ದರೂ ಕೂಡ ಪ್ರಸ್ತುತ ಸನ್ನಿವೇಶದಲ್ಲಿ ಅತಿ ಹೆಚ್ಚು ಶಿವಮೊಗ್ಗದಲ್ಲಿ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿರೋ ವಿಚಾರ ಧನಂಜಯ್ ಸರ್ಜಿ ತಮಾಷೆಗೆ ಯಾರೋ ಅವ್ರ ಹೆಸರನ್ನು ತೊಗೋತಾ ಇಲ್ಲ ಏಕಾಏಕಿ ಅವರು ಈ ಸಲ ಚುನಾವಣೆಗೆ ನಿಲ್ತಾರೆ ವೈದ್ಯರಾಗಿ ಜನಸೇವಕರಾಗಿ ಸಾಕಷ್ಟು ಹೆಸರನ್ನು ಮಾಡಿದ್ರು ಆದರೆ ಕೆಲವೇ ದಿನಗಳಲ್ಲಿ ಬಿಜೆಪಿ ಸೇರ್ತಾರೆ ಅಂತಿತ್ತು ಬಿಜೆಪಿ ಸೇರಾಯ್ತು ಟಿಕೆಟ್ ಎಲ್ಲಿಂದ ಗುಜರಾತ್ ರಿಸಲ್ಟ್ ಬಂದಾಗ ಗುಜರಾತ್ ಫಾರ್ಮುಲಾ ಅನ್ವಯಿಸುತ್ತೆ ಈಶ್ವರಪ್ಪ ಟಿಕೆಟ್ ಸಿಗಲ್ಲ ಧನಂಜಯ ಸರ್ಜಿ ಬಿಜೆಪಿಗೆ ಯಾವುದು ಫಾರ್ಮುಲಾಗಿಲ್ಲ ಇಲ್ಲ ಗೆಲುವಿನ ಫಾರ್ಮುಲಾ ಅಷ್ಟೇ ಇದು ಗುಜರಾತ್ ಫಾರ್ಮುಲಾ ಮಾಡಕ್ಕೆ ನರೇಂದ್ರ ಮೋದಿ ಅಮಿತ್ ಶಾ ಸ್ಟೇಟ್ ಲೀಡರ್ ಅಲ್ಲ ಹೌದು ಇದು ಅವ್ರ ರಾಜ್ಯನೂ ಅಲ್ಲ ನಳಿನ್ ಕುಮಾರ್ ಕಟೀಲ್ ಇಲ್ಲಿ ಫಾರ್ಮುಲಾ ಯಾವುದು ಅಂದ್ರೆ ಯಡಿಯೂರಪ್ಪ ಫಾರ್ಮುಲಾ ಹೌದು ಗೆಲುವಿನ ಫಾರ್ಮುಲಾ ಗೆಲುವು ಯಾರು ಅವ್ರು ಕೊಡ್ತಾರೆ ಹೌದು ಯಾರು ಗೆಲ್ತಾರೆ ಅಂತ ಅವರು ಕೊಡ್ತಾರೆ ಈಗ ಇಲ್ಲಿ ಈಶ್ವರಪ್ಪ ಪ್ರಬಲ ಅಲ್ಲ ಆದ್ರೆ ಈಶ್ವರಪ್ಪ ಜಾಗಕ್ಕೆ ಬೇರೆ ಬಿಜೆಪಿ ಕರ್ಕೊಂಡ್ ಬಂದ್ರು ಬಿಜೆಪಿ ಅನುಕೂಲ ಅಂತ ಕಡೆ ಇಲ್ಲ ಈಶ್ವರಪ್ಪ ಬಿಟ್ರೆ ಬಿಜೆಪಿ ಅಂದ್ರೆ ಈಶ್ವರಪ್ಪ ಕೊಡ್ತಾರೆ ಅಂತ ವಾತಾವರಣ ಇಲ್ವಲ್ಲ ಮತ್ತ ಎಂ ಎಲ್ ಸಿ ರುದ್ರೇಗೌಡರು ಕೊಡಬಹುದು ಸರ್ಜಿ ಕೊಡಬಹುದೇನೋ ಆದ್ರೆ ರುದ್ರೇಗೌಡ ಎಂ ಎಲ್ ಹೌದು ಅಲ್ವಾ ಹೌದು ರುದ್ರೇಗೌಡರು ಈಶ್ವರಪ್ಪ ಟಿಕೆಟ್ ಬಿಟ್ಕೊಂಡ್ರೆ ಎಂ ಎಲ್ ಸಿ ಮಾಡಿದ್ರು ನಿಜ ಅಲ್ವಾ ಈಶ್ವರಪ್ಪ ಅವ್ರದ್ದು ಮುಗಿತ್ತು ಎಲ್ಲವನ್ನು ಕೂಡ ಪಕ್ಷದಲ್ಲಿ ಅನುಭವಿಸಿದ್ರು ಈಗ ಸರ್ ಜಿ ಎಸ್ ಎಲ್ಲಾ ಕಡೆ ಕೇಳಿ ಬರ್ತಿದೆ ನೋಡ್ಬೇಕೇನಾಗತ್ತೆ ಅಂತ ಫಾರ್ಮುಲಾ ಇದೆಯಲ್ಲ ಫಾರ್ಮುಲಾ ಅದು ಕರ್ನಾಟಕ ಫಾರ್ಮುಲಾ ಹೌದು ಈಗ ಪಂಜಾಬ್ ಅಲ್ಲಿ ಗೋಧಿ ಏನೋ ಅವೇನೋ ಬೆಳಿತಾರೆ ಅನ್ಬಿಟ್ಟು ನಾವು ಮಂಡ್ಯದಲ್ಲಿ ಹೌದು ಮಂಡ್ಯದಲ್ಲಿ ಬೆಳೆಯಕ್ಕೆ ಒಬ್ಬ ಹೋಗ್ಬಿಟ್ಟು ಕೋಲಾದಲ್ಲಿ ನಾವು ಬೆಳೀತೀವಿ ಅಂದ್ರೆ ವಾತಾವರಣ ಬೇರೆ ಅಲ್ಲ ನೀರಾವರಿ ಭೂಮಿ ಬೇರೆ ಅಲ್ಲ ನೀರಾವರಿ ಇವೆಲ್ಲ ಬೇಕಲ್ಲ ಕೆಲವು ತಳಿಗಳು ಮಾತ್ರ ಎಲ್ಲಾ ಭೂಮಿಗೆ ಸೂಕ್ತ ಕೆಲವು ಕ್ಷೇತ್ರದಲ್ಲಿ ಮಾತ್ರ ಈ ಕರಾವಳಿ ದಕ್ಷಿಣ ಕನ್ನಡ ಯಾರು ಬೇಕಾದ್ರೂ ಚೇಂಜ್ ಮಾಡಿ ಕ್ಯಾಂಡಿಡೇಟ್ ಚೇಂಜ್ ಮಾಡಿ ನಡೀತದೆ ಪಕ್ಷ ಸಂಘ ಪರಿವಾರ ಇಲ್ಲ ಆತರ ಇಲ್ಲಿ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಬಿಟ್ಟು ಬೇರೆಯವ್ರೆ ಗೆಲ್ಸ್ಕೊ ಬರ್ಬೋದು ಅದೇ ಸರ್ಜಿ ಹೆಸರು ಮುಂಚೂಣಿ ಹೇಳಿದೆ ಪಕ್ಷ ಏನ್ ಮಾಡುತ್ತೆ ನೋಡಬೇಕು ಬಟ್ ಬಿಜೆಪಿಯವ್ರ ಯಾವ ಮಟ್ಕೋರಿ ಅಂದ್ರೆ ಈ ಯಡಿಯೂರಪ್ಪನ್ಗೆ ಈಶ್ವರಪ್ಪ ಕಂಡ್ರೆ ಆಗಲ್ಲ ಹೌದು ಇವ್ರು ಎಲೆಕ್ಷನ್ ಬಂದ ಮಾತ್ರ ಯಡಿಯೂರಪ್ಪನ್ ಪೂಜೆ ಮಾಡ್ತಾರೆ ಯಡಿಯೂರಪ್ಪ ನಮ್ ದೇವ್ರು ನಮ್ಮ ಮನೆ ದೇವರು ಅಂತ ಚುನಾವಣೆ ಮತ್ತೆ ಗೆದ್ದು ಬಂದಾಗ ನಮ್ಮಲ್ಲಿ ಪಕ್ಷ ಇಂಪಾರ್ಟೆಂಟ್ ಎಲ್ಲಿ ಯಾರ ಮೇಲೂ ಪಕ್ಷ ನಿಂತಿಲ್ಲ ಯಡಿಯೂರಪ್ಪ ಆದ್ರೂ ಅಷ್ಟೇ ವಿಜೇಂದ್ರ ಆದ್ರೂ ಅಷ್ಟೇ ಅನ್ನೋದು ಚುನಾವಣೆ ಹತ್ರ ಬಂದಾಗ ಯಡಿಯೂರಪ್ಪನವ್ ನಮ್ಮ ಪಾರ್ಟಿ ಕಟ್ಟಿದ್ದಾರೆ ಯಡಿಯೂರಪ್ಪ ಪಟ್ಟಿದ್ದಾರೆ ಅನ್ನೋದು ಅದನ್ನ ನೋಡ್ತಾ ಆರ್ತಾರೆ ಎಲ್ಲರೂ ನೋಡ್ಬಿಟ್ಟವ್ರೆ ಯಾರ್ ಯಾವ ಯಾವಾಗ ಬಣ್ಣವನ್ನ ಬದಲಿಸುತ್ತಾರೆ ಯಾರ್ ಯಾವಾಗ ಯಾವಾಗ ಡ್ರಾಮಾ ಮಾಡ್ತಾರೆ ಯಾರ್ ಯಾವಾಗ ಯಾವಾಗ ಸುಳ್ಳು ಹೇಳ್ತಾರೆ ಅಂತ ಜನ ಗೊತ್ತು ಹೈಕಮಾಂಡ್ಗೂ ಗೊತ್ತು ಈಶ್ವರಪ್ಪನ ಟಿಕೆಟ್ ಮಿಸ್ ಆಗಬಹುದು ಆಗಬಹುದು ಆ ಜಾಗಕ್ಕೆ ಸರ್ಜಿ ಬರಬಹುದು ಇಲ್ಲ ಇನ್ನೊಬ್ರ ಕರ್ಕ ಬರಬಹುದು ಹೌದು ನೋ ಡೌಟ್ ನೆಕ್ಸ್ಟ್ ಶಿವಮೊಗ್ಗ ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ಈಶ್ವರಪ್ಪ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಟಿಕೆಟ್ ಸಿಗುತ್ತೆ ಅನ್ನೋದು ಎಷ್ಟು ಸತ್ಯವಲ್ವೋ ಹಾಗೆ ಸರ್ಜಿಗೆ ಟಿಕೆಟ್ ಸಿಗಲ್ಲ ಅನ್ನೋದು ಕೂಡ ಅಷ್ಟು ಸತ್ಯವಲ್ಲ ಏನ್ ಬೇಕಾದ್ರೆ ಆಗಬಹುದು ಏನ್ ಬೇಕಾರ ಆಗ್ಬೋದು ಯಾಕಂದ್ರೆ ಇಲ್ಲಿವರೆಗೂ ಆಯನೂರು ಪ್ರೆಸ್ ಮೀಟ್ ಮಾಡೋಕ್ಕಿಂತ ಮುಂಚೆ ಬಿಜೆಪಿ ಟಿಕೆಟ್ ನಲ್ಲಿ ಮೂವರ ಹೆಸರು ಕೇಳಬರ್ತಿತ್ತು ಈಶ್ವರಪ್ಪ ಆಯನೂರು ಸರ್ಜಿ ಆಯನೂರು ತಾವಾಗೆ ಹಿಂದೆ ಸರ್ದಿದ್ದಾರೆ ಈಶ್ವರಪ್ಪ ಹೆಸರು ಅಲ್ಲಿ ಇಲ್ಲಿ ತೇಲಾಡ್ತಾ ಅವ್ರ್ ಯಾವಾಗ ಮಿಸ್ ಆಯ್ತು ಗೊತ್ತಾಯ್ತಾ ಶಿವಮೊಗ್ಗ ತುಂಬಾ ಶಾಂತಿ 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 ಅಲ್ಲ ಆಗ್ಲೇ ಗೊತ್ತಾಯ್ತು ರಾಜಕೀಯ ಕ್ರಾಂತಿ 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 ಅಂತ ಆದ್ರೆ ಈಗ ಲಾಗ್ತಾ ಐತೆ ಕಾಂಗ್ರೆಸ್ ಅಲ್ಲಿ ಪ್ರತಿಭಟನೆ ವಾಂತಿ ವಾಂತಿ ಅನ್ನೋ ತರ ಆಗತ್ತೆ ಯಾಕಂದ್ರೆ ಈ ಅಪ್ಪ ನಮ್ ಪಾರ್ಟಿಗೆ ಸೇರ್ಕೊ ನಮ್ ನಮ್ಮ ಹುಡುಗ್ ಬಿಸ್ನೀರಪ್ಪ ಅಂತ ಕಾಂಗ್ರೆಸ್ ಅವರು ಅನ್ಕತಾವ್ರೆ ನಿಜ ಹಂಡ್ರೆಡ್ ಕಾಂಗ್ರೆಸ್ ಹೈಕಮಾಂಡ್ ಗಮನ ಕೊಡಬೇಕು ಪಕ್ಷ ದಿಸೆಯಲ್ಲಿ ಆಲೋಚನೆ ಮಾಡಬೇಕು ನಿಜವಾಗಿಯೂ ಈಗ ಕೆಲವ್ರು ಬರ್ತಾರೆ ಗೋಪಾಲ್ ಕೃಷ್ಣ ಏನು ಅನ್ಕೊಂಡಿರಲ್ಲ ಅವ್ರು ಹೋದ್ರು ಕತೆನೂರು ಆತರ ಅಲ್ಲ ಆಯ್ನೂರು ಮಾಡಿದ್ ಒಂದ ಎರಡ ಎಲ್ಲ ಹೇಳಿಕೆಗಳನ್ನ ಗಮನಿಸಬೇಕು ಅವಾಂತರಗಳು ಅಲ್ವಾ ರಾಜಕಾರಣದಲ್ಲಿ ಯಾರು ಕ್ಲೀನ್ ಯಾರು ಸಭ್ಯಸ್ರು ಯಾರು ಬೇರೆಯವ್ರನ್ನ ಬೈದು ರಾಜಕೀಯ ಮಾಡೋರು ಗೊತ್ತು ಸೊ ಹಾಗಾಗಿ ನೋಡ್ಬೇಕು ಏನಾಗುತ್ತೆ ನಿಮ್ಮ ಪ್ರಕಾರ ವೀಕ್ಷಕರೇ ಶಿವಮೊಗ್ಗ ಟಿಕೆಟ್ ಯಾರಿಗೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಶಾಸಕಾಗ್ತಾರೆ ತಿಳಿಸಿ ನಮ್ದೊಂದು ಕಳಕಳಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ನಿಮ್ಮ ಕ್ಷೇತ್ರದ ಯಾವುದೇ ಪಾರ್ಟಿ ಧರ್ಮ ಜಾತಿ ನೋಡಕ್ ಹೋಗ್ಬೇಡಿ ಆ ಯಾರು ಇರ್ತಾರೆ ಅವರಲ್ಲಿ ಯೋಗ್ಯರನ್ನ ನೋಡ ಆಯ್ಕೆ ಮಾಡಿ ಶಿವು ಎಲ್ಲ ಯೋಗ್ಯರ ಶಿವು ಅಂದ್ರೆ ನೋಟ ಅಂತ ಒಂದು ಆಪ್ಷನ್ ಇದೆ ಒತ್ತಿ ಹಕ್ಕನ್ನ ಚಲಾಯಿಸಿ ಹೌದು ಒಂದು ಒಪ್ಕಬೇಕು ಇಲ್ಲ ಅಪ್ಕೋಬೇಕು ಇಲ್ಲ ತಿರಸ್ಕರಿಸ್ಬೇಕು ಹೌದು ಏನೋ ಮಾಡ್ಬೇಕಲ್ಲ ಆಗ ನಕ್ಕು ಗೊತ್ತಾಗತ್ತೆ ಏ ಯಾರು ಸರಿ ಇಲ್ಲ ಅಂತ ಕೂತ್ಕೊಂಡು ಹೇಳ್ಬೇಡಿ ಹೋಗ್ಬಿಟ್ಟು ಅದೇ ಸೆಟ್ಟಲ್ಲಿ ಓಟ್ ಹಾಕ್ಬಿಟ್ಟು ಬನ್ನಿ ಹೌದು ಸರಿನಾ ಒಳ್ಳೇದಾಗಲಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ